ಪ್ರಸಕ್ತ ವರ್ಷದಲ್ಲಿ ಅತ್ಯುತ್ತಮ ರೋಟೇರಿಯನ್ ಪ್ರಶಸ್ತಿಯ ರೋಲಿಂಗ್ ಟ್ರೋಫಿಯನ್ನ ರೋಟೇರಿಯನ್ ಆಗಿದ್ದ ದಿವಂಗತ ವಿಷ್ಣು ಕಾಮತ್ ಸ್ಮರಣಾರ್ಥ ಪ್ರದಾನ ಮಾಡಲಾಗುವುದು ಎಂದು ಬೆಳಗಾವಿ ದಕ್ಷಿಣ ವಿಭಾಗದ ರೋಟೇರಿಯನ್ ಅಶೋಕ್ ನಾಯ್ಕ್ ಘೋಷಿಸಿದರು. ಕುಮಟಾ ಪಟ್ಟಣದ ನಾದಶ್ರೀ ಕಲಾಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ಕುಮಟಾ ರೋಟರಿಯ 46ನೇ ಚಾರ್ಟರ್ಡ್ ದಿನವನ್ನು ಉದ್ಘಾಟಿಸಿದ ಬೆಳಗಾವಿ ದಕ್ಷಿಣ ವಿಭಾಗದ ರೋಟರಿಯನ್ ಅಶೋಕ್ ನಾಯ್ಕ್ ಮಾತನಾಡಿದರು. ಕುಮಟಾ ರೋಟರಿಯ ಸುದೀರ್ಘ ಸಮಯದಿಂದ ಸಾರ್ವಜನಿಕ ಸೇವೆಗೆ ಶ್ರಮಿಸುತ್ತಿದ್ದು ಅದ್ಭುತ ಮತ್ತು ಸಮಾಜೋಪಯೋಗಿ ಕಾರ್ಯಗಳಿಂದ ಮುಂಚೂಣಿಯಲ್ಲಿದೆ ಎಂದು ಪ್ರಶಂಸಿಸಿದ ಅವರು, ಚಿಕ್ಕ ಪಟ್ಟಣವಾದರೂ ಕುಮಟಾ ರೋಟರಿ ಕ್ಲಬ್ ಗ್ಲೋಬಲ್ ಗ್ರ್ಯಾಂಟ್ ಮತ್ತು ಮೇಜರ್ ಡೋನರ್ಸ್ ಹೊಂದಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದರು. ರೋಟರಿ ಅಸಿಸ್ಟೆಂಟ್ ಗವರ್ನರ್ ವಸಂತರಾವ್ ರೋಟರಿ ಸಂಸ್ಥೆಗೆ ನೀಡಿದ ದೇಣಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ವಿಶ್ವದಾದ್ಯಂತ ಸದ್ಬಳಕೆಯಾಗುತ್ತಿದ್ದು ಯಾವುದೇ ಅಳುಕಿಲ್ಲದೆ ದೇಣಿಗೆ ನೀಡುವಂತೆ ಸಾರ್ವಜನಿಕರಿಗೆ ಕ್ಲಬ್ ಪರವಾಗಿ ಕರೆ ನೀಡಿದರು. ಹಿರಿಯ ರೋಟರಿಯನ್ ಅರುಣ್ ಉಭಯಕರ್ ಇದ್ದರು. ಇದೇ ಸಂದರ್ಭದಲ್ಲಿ ಅತಿಥಿಗಳಾಗಿ ಆಗಮಿಸಿದ ಪುಣೆ ಮೆಟ್ರೋ ರೋಟರಿ ಕ್ಲಬ್ 16 ಸದಸ್ಯರ ತಂಡದವರೊಂದಿಗೆ ಸ್ನೇಹದ ಸಂಕೇತವಾಗಿ ಧ್ವಜ ಮತ್ತು ಉಡುಗೊರೆ ವಿನಿಮಯ ಕೈಗೊಳ್ಳಲಾಯಿತು. ಪುಣೆ ರೋಟರಿ ಅಧ್ಯಕ್ಷೆ ಸುರೇಖಾ ದೇಶಪಾಂಡೆ ತಮ್ಮ ರೋಟರಿ ಸಂಸ್ಥೆಯ ಕಾರ್ಯಚಟುವಟಿಕೆ ಕುರಿತು ಮಾತನಾಡಿದರು. ನರೇಂದ್ರ ದ್ರಾವಿಡ್ ಮತ್ತು ಪ್ರೇರಣಾ ಜೋಶಿ ಪರಿಚಯಿಸಿದರು. ಡಾಕ್ಟರ್ ವಿಶ್ವಾಸ್ ಸಹಸ್ರಬುದ್ಧೆ ಡಾಕ್ಟರ್ ಗಿರೀಶ್ ಕಾರ್ನಾಡರ ಜನ್ಮದಿನದ ಪ್ರತೀಕವಾಗಿ ಅವರ ಕೃತಿಗಳ ಕುರಿತು ಬೆಳಕು ಚೆಲ್ಲಿದ್ದರು. ಎಲ್ಲಾ ಪೂರ್ವಾಧ್ಯಕ್ಷರುಗಳನ್ನ ಮತ್ತು ಅವರ ಪರವಾಗಿ ಉಪಸ್ಥಿತರಿದ್ದವರನ್ನು ವಿಶೇಷವಾಗಿ ಗೌರವಿಸಲಾಯಿತು. ಶ್ರೀರಾವ್ ಪ್ರಾರ್ಥಿಸಿದರು. ಫ್ರಾಂಕಿ ಫರ್ನಾಂಡಿಸ್ ಕಂಠಪಟ್ಟಿ ಧಾರಣೆಗೈದರು. ವಿಆರ್ ನಾಯ್ಕ್ ರೋಟರಿಯ 4 ದಾರಿಗಳನ್ನು ಬೋಧಿಸಿದರು. ರೋಟರಿ ಅಧ್ಯಕ್ಷ ಎನ್ಆರ್ ಗಜು ಚಾರ್ಟರ್ ದಿನದ ಮಹತ್ವವನ್ನು ತಿಳಿಸುತ್ತಾ ಸ್ವಾಗತಿಸಿದರು. ಕಾರ್ಯದರ್ಶಿ ರಾಮದಾಸ ಗುನಗಿ ವಾರ್ಷಿಕ ವರದಿಯನ್ನು ಪ್ರಸ್ತುತಪಡಿಸಿದರು. ಕುಮಟಾ ರೋಟರಿಯ ಪರಿಪೂರ್ಣ ಇತಿಹಾಸದ ವಿಹಂಗಮ ನೋಟವನ್ನು ಅತುಲ್ ಕಾಮತ್ ತೆರೆದಿಟ್ಟರು. ಜಯವಿಠಲ್ ಕುಬಾಲ್, ಸುರೇಶ್ ಭಟ್, ಗುರುರಾಜ್ ಶೆಟ್ಟಿ ಪರಿಚಯಿಸಿದರು. ಕೋಶಾಧ್ಯಕ್ಷ ಸಂದೀಪ್ ನಾಯಕ್ ವಂದಿಸಿದರು. ಡಾಕ್ಟರ್ ಶ್ರೀದೇವಿ ಭಟ್ ಮತ್ತು ಶ್ರೇಯಾ ರಾವ್ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದರು. ದಿಶಾ ದೀಪಕ್, ಸುರೇಖಾ ದೇಶಪಾಂಡೆ ಮತ್ತು ರಿಷಾ ಸಂದೀಪ್ ಅವರ ಭರತನಾಟ್ಯ, ಕಥಕಳಿ ಮತ್ತು ಆಧುನಿಕ ನೃತ್ಯ ಪ್ರದರ್ಶನಗಳು ರೋಮಾಂಚನಗೊಳಿಸಿದವು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.